ಹಾಯ್ ಗೈಸ್, ಸೊ ನನ್ನ ಹತ್ರ ಇವತ್ತು ಇರೋದು ವಿವೋದ V30 Pro ಲೇಟೆಸ್ಟ್ ಮಾಡಲ್. ಸೊ ಇಂಡಿಯಾದ ಸ್ಲಿಮ್ ಎಸ್ ಫೋನ್ ಅಂತಾನೆ ಹೇಳ್ಬೋದು. ಅದು ಅಲ್ಲದೆ ಇದರ ಒಂದು ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದ್ರೆ ನೋ ವರ್ಡ್ಸ್. ಇದರ ಒಂದು ಝೈಸ್ ನ ಬಿಗ್ಗೆಸ್ಟ್ ಕೊಲಾಬರೇಷನ್ ಒಂದಿಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ವಿವೋ V30 ಝೈಸ್. ಈ ಒಂದು ಝೈಸ್ ನ ಅನ್ಬಾಕ್ಸ್ ಮಾಡಿ ನೋಡೋಣ. ಅದೇ ತರನಾಗಿ ಈ ಒಂದು ಬಿಗ್ಗೆಸ್ಟ್ ಕೊಲಾಬರೇಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಝೈಸ್ ಅಂದ್ರೆ ಲೆನ್ಸ್, ಲೆನ್ಸ್ ಅಂದ್ರೆ ಝೈಸ್ ಲೆನ್ಸಸ್ ಒಳಗಡೆ, ಹಾಗೇನೆ ಪೋರ್ಟ್ರೇಟ್ ಕ್ಯಾಮ್ರಾದ ಒಳಗಡೆ ನಿಮ್ಗೆ ಹ್ಯೂಜ್ ಆಗಿ ಡಿಫ್ರೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಬೆಸ್ಟ್ ಕ್ಯಾಮ್ರಾ ಫೋನ್ ಅಪ್ಪ ಅಂದ್ರೆ ತಪ್ಪೆ ಆಗಲ್ಲ 2024. ಯಾಕಂದ್ರೆ ಈ ಒಂದು ವಿವೋದ ಸೀರೀಸ್ ಅಲ್ಲಿ ಝೈಸ್ ನ ಒಂದು ಕೊಲಾಬರೇಷನ್ ಬಿಗ್ಗೆಸ್ಟ್ ಚೇಂಜಸ್ ತಂದಿರೋದು. ಹಿಂದ್ಗಡೆ ಇದ್ರ ಒಂದು ಹೆವಿಯಾಗಿ ಗ್ಲೋ ಲೈಟ್ಸ್ ಕೂಡ ನೋಡ್ಲಿಕ್ಕೆ ಕಾಣ್ತೀವಿ. ಲೋ ಲೈಟ್ ಅಲ್ಲೂ ಕೂಡ ಬೆಸ್ಟ್ ಕ್ಯಾಮ್ರಾ ಫೋಟೋಸ್ ನ ನೀವು ಶೂಟ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಗೆ ವಿಡಿಯೋ ಕ್ಲಾರಿಟಿ ಅಲ್ಲಿ ಕೂಡ ಸಖತ್ ಆಗಿರುವಂತ ವಿಡಿಯೋ ಡಿಫರೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ನನ್ನ ಹತ್ರ ಇವಾಗ ಇರೋದು ವಿವೋ V30 Pro. V30 Pro ಇದೆ ಅಂದ್ರೆ ವಿವೋ V30 ಅಂತರೂ ಇದ್ದೇ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ವಿವೋ V30 Pro ಬಗ್ಗೆ ಮಾತಾಡ್ತೀನಿ. ಸೊ V30 ನ ಜಸ್ಟ್ ಸೈಡ್ ಮಾಡೋಣ, ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ V30 Pro ಮೇಲ್ಗಡೆ ನೋಡಿದ ತಕ್ಷಣ ಬಾಕ್ಸ್ ನ ಒಂದು ಗ್ಲೋ ಲೈಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತ ಆರ್ಒ ಲೈಟ್ ಏನಿದೆ ಅಲ್ಲ, ಸೊ ಆ ಒಂದು ಆರ್ಒ ಲೈಟ್ ನ ಇಂಡಿಕೇಟ್ ಮಾಡಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಹಾಗೇನೆ V30 Pro ಕೋ ಇಂಜಿನಿಯರ್ಡ್ ವಿತ್ ಝೈಸ್. ಲಾಸ್ಟ್ ಟೈಮ್ ನಾವು ನೋಡೋದಾದ್ರೆ ವಿವೋ X60 Pro ಅಲ್ಲಿ ಝೈಸ್ ನ ಕೊಲಾಬ್ರೇಷನ್ ಇತ್ತು. ಸೊ ಈಗ ವಿವೋ V30 Pro ಸೀರೀಸ್ ಅಲ್ಲಿ ಕೂಡ ಇವರು ತಂದಿದ್ದಾರೆ. ಸೊ ಬನ್ನಿ ಈ ಫೋನ್ ನ ಅನ್ಬಾಕ್ಸ್ ಮಾಡೋಣ. ಡಬ್ ಡಬ್ ಹಾಕಿದೆ ಮಚ್ಚ, ಏನ್ ಮಚ್ಚ ಇದು, ಇಷ್ಟೊಂದು ನೋಡ್ರಿ, ಎಷ್ಟು ಫುಲ್ ಯೂನೀಕ್ ಆಗಿ ಸ್ಲಿಮ್ ಆಗಿ ಕವರ್. ಇನ್ನು ನಾ ರ್ಯಾಪ್ ಕೂಡ ಅನ್ಬಾಕ್ಸ್ ಮಾಡಿಲ್ಲ. ಈ ತರ ಚಾರ್ಜ್ ಬೀಳಕೊಂತೈತಿ. ಸೊ ಫೋನ್ ನಾವು ಅದ್ಲು ಸೈಡ್ ಮಾಡ, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಯೂಸರ್ ಮ್ಯಾನ್ಯುವಲ್ಸ್ ಆಗಿರ್ಬೋದು. ಅದೇ ತರನಾಗಿ 80W ನ ಒಂದು ಫ್ಲಾಶ್ ವಿವೋ ಚಾರ್ಜರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಹಾಗೇನೆ USB 2 Type-C ಕೇಬಲ್ ಕೂಡ ಇದನ್ನ ಒಂದು ಸೈಡ್ ಮಾಡೋಣ. ಸೊ ನನ್ನ ಹತ್ರ ಇರೋದು ಈಗ ವಿವೋದ V30 Pro ಗುರು. ಸೊ ಗೈಸ್ ನೋಡ್ತಾ ಇದ್ದೀರಾ, ಇದರ ಒಂದು ಬ್ಯಾಕ್ ಕಲರ್ ಡಿಸೈನ್ ಏನಿದೆಲ್ಲ ಸಖತ್ತಾಗಿ ಕಾಣ್ತಾ ಇರುವಂತದ್ದು. ಶೈನಿ ಇಷ್ಟು ಶೈನಿ ಅಂದ್ರೆ ಒಂದರತಿ ಫುಲ್ ಶೈನಿ ಗುರು, ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಸ್ಲಿಮ್ ಆಗಿರುವಂತದ್ದು. ಕೈಯಿಂದ ಸ್ಲಿಪ್ ಕೂಡ ಆಗ್ತಾ ಇರೋದು. ಸ್ಲಿಮ್ ಎಷ್ಟು ಅಂದ್ರೆ ಇಷ್ಟು ಸ್ಲಿಮ್ ಎಷ್ಟು, ಅದಕ್ಕೆ ಹೇಳ್ತಾ ಇದ್ದಾರೆ ಇಂಡಿಯಾದ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ ಫೋನು 2024. ಹೇಳಿದ್ರು ಕೂಡ ತಪ್ಪು ಆಗಂಗಿಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ಖುದ್ ನನಗಂತೂ ಇದು ಫೀಲ್ ಆಗ್ತಾ ಇದೆ, ಯಾಕಂದ್ರೆ ನಾನು ಸ್ಪೆಷಲ್ ಆಗಿ ಐಫೋನ್ ಯೂಸರ್. ಸೊ ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನಾನು ಯೂಸ್ ಮಾಡಿರೋ ಪ್ರಕಾರ ಇದರ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ಅಂತ ಆಂಡ್ರಾಯ್ಡ್ ನ ಒಂದು 14 Version ಕೂಡ ಇದ್ರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಸಖತ್ ಆಗಿದೆ ಗುರು. ಸೊ ಐಫೋನ್ ನ ಕಂಪೇರ್ ಮಾಡ್ಲಿಕ್ಕೆ ಅಂತರೂ ಆಗಂಗಿಲ್ಲ, ಯಾಕಂದ್ರೆ ಐಫೋನ್ ಬಾಪ್ ಹೋತಾ ಬೇಟಾ ಹೋತಾ ಬಾಪ್ ಕೋ ಭೇಜ್ ತೇರೆ ಬಸ್ ಕಿ ಬಾತ್. ಸೊ ಆಂಡ್ರಾಯ್ಡ್ ಅಲ್ಲಿ ಬಂದಾಗ ಇದು ಒಂದು ಬೆಸ್ಟ್ ಕ್ಯಾಮ್ರಾ ಸೆಗ್ಮೆಂಟ್ ಫೋನ್ ಅಂತಾನೆ ಹೇಳ್ಬೋದು, ನನ್ಗಂತರೂ ಅನಿಸ್ತಾ ಇದೆ. ಸೊ ಸ್ಲಿಮ್ಮೆಸ್ಟ್ ಆಗಿ ಕೈ ಒಳಗಡೆ ಹಿಡಿದಾಗ ಅಂತೂ ನಮ್ಗೆ ಸಖತ್ತಾಗಿ ಫೀಲ್ ಆಗುತ್ತೆ ಗುರು. ವೇಟ್ ಲೆಸ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಇದರ ಡಿಸೈನ್ ನೋಡೋದಾದ್ರೆ ಯೂನೀಕ್ ಆಗಿರುವಂತ ಡಿಸೈನ್. ಕರೆಕ್ಟ್ ಆಗಿ ನಮಗೆ ಕಲರ್ ಗೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಲೈಕ್ ಬ್ಲೂ ಇದೇನೋ, ಲೈಟ್ ಗ್ರೀನ್ ಅನಿಸ್ತಾ ಇದೆ, ವೈಟ್ ಅನ್ಬೇಕು. ಸೊ ಟೋಟಲಿ ಕನ್ಫ್ಯೂಸ್. ಹಾಗಾಗಿ ಇವರು ಕಲರ್ ಇದಕ್ಕೆ ಮೆನ್ಷನ್ ಮಾಡಿದ್ದಾರೆ, ಅಲ್ಲ ಅಂಡಮಾನ್ ಬ್ಲೂ ಅಂತ ಹೇಳ್ಬಿಟ್ಟು ಕಲರ್ ನ ಮೆನ್ಷನ್ ಮಾಡಿದ್ರೆ. ಸೊ ಬ್ಯಾಕ್ ಸೈಡ್ ನೋಡೋದಾದ್ರೆ ಒಂದು ಬೆಸ್ಟ್ ಆರ್ಒ ಲೈಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಈ ಒಂದು ಆರ್ಒ ಲೈಟ್ ಟೆಕ್ಸ್ಚರ್ ಕೈಗಂತರೂ ಪಕ್ಕ ಫೀಲ್ ಆಗುತ್ತೆ. ಸೊ ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ಏನಿದೆ ಅಲ್ಲ, ಮೂರು ಕ್ಯಾಮ್ರಾ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಆ ಮೂರು ಕ್ಯಾಮ್ರಾ ಆದ ತಕ್ಷಣ ನಮ್ಗೆ ನೋಡ್ಲಿಕ್ಕೆ ಸಿಗಿರೋದು ಝೈಸ್ ನ ಒಂದು ನೇಮ್ ಕೂಡ ಇರೋದು. ಆರ್ಒ ಲೈಟ್ ಅಲ್ಲಿ ನಮಗೆ ಸ್ಪೆಷಲ್ ಆಗಿ LED ಟಾರ್ಚ್ ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೋ ಲೈಟ್ ಅಲ್ಲೂ ಕೂಡ ಸಖತ್ ಆಗಿರುವಂತ ಫೋಟೋ ಶೂಟ್ ಮಾಡಬಹುದು. ಪೋರ್ಟ್ರೇಟ್ ಫೋಟೋಸ್ ಅಂತರೂ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಈ ಒಂದು ಪೋರ್ಟ್ರೇಟ್ ನ ಆಂಗಲ್ಸ್ ಅಂತರೂ ಹೆವಿ ಆಗಿದೆ ಗುರು. ಯಾಕಂದ್ರೆ ಇದರಲ್ಲಿ ಯೂಸ್ ಮಾಡಿರುವಂತ ಕ್ಯಾಮ್ರಾ ಲೆನ್ಸ್ ಏನಿದೆ ಅಲ್ಲ, ಮೇನ್ ಸ್ಪೆಷಲಿ ಫಾರ್ ಬ್ಯಾಕ್ ಸೈಡ್ ಸಿನಿಮ್ಯಾಟಿಕ್ ಲುಕ್ ಅಂತರೂ ಪಕ್ಕ ಕೊಡ್ತಾ ಇದೆ. ಹಿಂದ್ಗಡೆ ಇರುವಂತ ಆಲ್ಮೋಸ್ಟ್ ಆಲ್ ಪಿಕ್ಚರ್ಸ್ ಏನಿದೆ ಅಲ್ಲ, ಮೇಲ್ಗಡೆ ಫೋಕಸ್ ಆಗ್ತಾ ಇದೆ. ಮೇನ್ ಫೋಕಸ್ ಏನಿದೆ ಅಲ್ಲ, ಆ ಒಂದು ಪ್ರಾಡಕ್ಟ್ ಗೆ ನೀವು ಫೋಕಸ್ ಮಾಡಬಹುದು ಅಥವಾ ಮುಂದ್ಗಡೆ ನಿಂತಿರೋ ನಮ್ನ ಫೋಕಸ್ ಮಾಡುತ್ತೆ. ಬ್ಯಾಕ್ ಸೈಡ್ ಎಲ್ಲ ಆಟೋಮೆಟಿಕ್ ಆಗಿ ಬ್ಲರ್ ನೀಡುವಂತದ್ದು. ಇದನ್ನ ಒಂದು DSLR ಕ್ಯಾಮ್ರಾಗೂ ಕೂಡ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. DSLR ಕ್ಯಾಮ್ರಾಕ್ಕೆ ಈ ಫೋನ್ಗೆ ಐ ಥಿಂಕ್ ಇಟ್ಸ್ ನಾಟ್ ವರ್ತ್. ಯಾಕಂದ್ರೆ ಸುಮಾರಷ್ಟು ಕಂಪ್ನಿಗಳು ತಮ್ಮ ಒಂದು ಫೋನ್ ನ ಸೇಲ್ ಮಾಡ್ಲಿಕ್ಕೋಸ್ಕರ ಅದರ ಒಂದು ಕ್ಯಾಮ್ರಾನ 205 MP 200 MP ಈ ತರ ಎಲ್ಲ ಕೊಡ್ತಿರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 200 MP ಕ್ಯಾಮ್ರಾಸ್ ಅಂದ್ರೆ ಇಟ್ಸ್ ನಾಟ್ ಅ ಜೋಕ್ ಮ್ಯಾನ್. ಸೊ ಅವರು ಒಂದು ಜಸ್ಟ್ ಬ್ರ್ಯಾಂಡ್ ನ ಒಂದು ಸೇಲ್ ಮಾಡ್ಲಿಕ್ಕೋಸ್ಕರ ಬರೀ 8,000 ರೂಪಾಯಿ ಫೋನ್ ಒಳಗೂ ಕೂಡ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 50 MP ಅಂತೆ, ಹಾಗೇನೆ 105
ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂತೆ. ನಾರ್ಮಲ್ ಆಗಿರುವಂತ DSLR ಕ್ಯಾಮ್ರಾಕ್ಕೆ 50 megapixel ಅಂದ್ರೆ ಕೂಡ ಬರೀ ಲೆನ್ಸ್ ನ ಒಂದು ಪ್ರೈಸ್ ಇರುತ್ತೆ 20-22,000 ರೂಪಾಯಿ ಲೆನ್ಸ್ ನ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂತ ದೂರ ಹೋಯ್ತು. ಸೊ ಗೈಸ್, ಅದರಲ್ಲೇ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಈ ಒಂದು ವಿವೋ V30 Pro ನ ಡಿಸೈನ್ ಆಗಿರ್ಬೋದು, ಹಾಗೇನೆ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಜಸ್ಟ್ ಅವರು DSLR ಕಂಪೇರ್ ಮಾಡಿ ಹೇಳ್ತಾ ಇದಾರೆ. ಬಟ್ ಐ ಕಾಂಟ್ ಬಿಲೀವ್ ದಿಸ್. ಈ ಒಂದು ಬಜೆಟ್ ಸೆಗ್ಮೆಂಟ್ ಅಲ್ಲಿ 2024 ನ ಒಂದು ಆಂಡ್ರಾಯ್ಡ್ ಬೇಸ್ಡ್ ಆಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಐಫೋನ್ ಗಂತೂ ಇವರು ಹೋಲ್ಸಲಿಕ್ಕೆ ಆಗಂಗಿಲ್ಲ ನನ್ ಪ್ರಕಾರ, ಓಕೆನಾ. ಆಂಡ್ರಾಯ್ಡ್ ಯೂಸರ್ ಬೇಜಾರಾಗ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಐಫೋನ್ ಯಾವತ್ತೂ ಐಫೋನ್ ಗುರು. ಈ ಫೋನ್ ನ ಬ್ಯಾಕ್ ಕ್ಯಾಮ್ರಾದ ಬಗ್ಗೆ ಮಾತಾಡೋದ್ರೆ 50 megapixel ನ ಒಂದು ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೇನೆ ಪ್ರೈಮರಿ ಕ್ಯಾಮ್ರಾ 50 megapixel ನ ಒಂದು ಪ್ರೈಮರಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೆಕೆಂಡರಿ ಕ್ಯಾಮ್ರಾದಲ್ಲೂ ಕೂಡ ನಮಗೆ 50 megapixel ನ ಒಂದು ಕ್ಯಾಮ್ರಾ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಈ ಒಂದು ಫೋನ್ ನ ಇವಾಗ ಡಿಸೈನ್ ನ ನೋಡ್ತಾ ಹೋಗೋಣ. ಇದರ ಒಂದು ಡಿಸೈನ್ ಆದ್ರೆ ಪ್ರೊಫೆಷನಲ್ ಪೋರ್ಟ್ರೇಟ್ ಅಂತಾನೆ ಕೊಟ್ಟಿರೋದು ಮೇಲ್ಗಡೆ ಹೆಡ್ ಅಲ್ಲಿ. ಹಾಗೇನೆ ನಮ್ಗೆ ಸೈಡ್ ಕ್ಯಾಶುವಲ್ ಆಗಿ ವ್ಯಾಲ್ಯೂಮ್ ಅಪ್, ಹಾಗೇನೆ ವ್ಯಾಲ್ಯೂಮ್ ಡೌನ್ ಆಗಿರುವುದು. ಪವರ್ ಬಟನ್ ಅಂದ್ರೆ ಸಖತ್ ಆಗಿ ಕಂಫರ್ಟ್ ಆಗಿ ನೀಡುವಂತ ಪವರ್ ಬಟನ್ಸ್ ಆಗಿರುವುದು. ಸೊ ನೆಕ್ಸ್ಟ್ ಇದರ ಒಂದು ಸ್ಪೀಕರ್ಸ್, ಹಾಗೇನೆ ಒಂದು ಟೈಪ್ ಸಿ ಪೋರ್ಟ್ ಕೂಡ ಕೊಟ್ಟಿದೆ ಮೈಕ್, ಹಾಗೇನೆ ಡ್ಯುವಲ್ ಸಿಮ್ ಟ್ರೇ ಕೂಡ ನೋಡ್ಲಿಕ್ಕೆ ಸಿಗೋದು. ಹಾಗೇನೆ ಈ ಒಂದು ಬಾಡಿ ಬಗ್ಗೆ ನೋಡೋದಾದ್ರೆ ಕೈಯಲ್ಲಿ ಹಿಡಿದಾಗ ತುಂಬಾನೇ ಎಡ್ಜಸ್ ಅಂತೂ ಸಖತ್ ಆಗಿ ಫೀಲ್ ಆಗುತ್ತೆ. ಹಾರ್ಶ್ ಆಗಿ ಅಂತರೂ ಹತ್ತಂಗಿಲ್ಲ. ಸೊ ತುಂಬಾನೇ ಯುನೀಕ್ ಆಗಿರುವಂತ ಎಡ್ಜಸ್, ಫುಲ್ ಸ್ಕ್ರೀನ್ ಅಲ್ಲಿ ಎಡ್ಜ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಇದರ ಒಂದು ವಾಲ್ ಪೇಪರ್ಸ್ ಅಂತರೂ ಆಟೋಮೆಟಿಕ್ ಆಗಿ ಲಾಕ್ ಸ್ಕ್ರೀನ್ ಅಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಬ್ಯಾಟ್ರಿ ಮೇಲ್ಗಡೆ ಇದ್ರ ಒಂದು ಎಫೆಕ್ಟ್ ಏನು ಬೀಳಂಗಿಲ್ಲ. ಫ್ರಂಟ್ ಸ್ಕ್ರೀನ್ ನ ಬಗ್ಗೆ ಮಾತಾಡೋದ್ರೆ ಇದ್ರ ಒಂದು ಎಡ್ಜಸ್ ಏನಿದೆ ಅಲ್ಲ ಸಖತ್ ಆಗಿದೆ ಗುರು. ಇದೊಂದು ಬಾರ್ಡರ್ ಬ್ಲಾಕ್, ಸೊ ಅದ್ರ ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು. ಇನ್ನೂ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪ್ರಕಾರ ನನ್ಗೆ ಅನಿಸ್ತಾ ಇದೆ. ಸೊ ಫ್ರಂಟ್ ಪ್ರೈಮರಿ ಕ್ಯಾಮ್ರಾ ಒಂದು 50 megapixel ನ ಒಂದು ಕ್ಯಾಮ್ರಾ. ಕ್ಯಾಮ್ರಾದೊಳಗಡೆ ನಾವು ಹೋಗಿ ನೋಡಿದಾಗ ಇದರೊಳಗಡೆ ನಮಗೆ ಪೋರ್ಟ್ರೇಟ್ ಆಗಿರ್ಬೋದು, ನೈಟ್ ಶಿಫ್ಟ್ ಮೋಡ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಪೋರ್ಟ್ರೇಟ್ ಮೋಡ್ ಅಲ್ಲಿ ಸಖತ್ ಆಗಿರುವಂತ ಅಡಿಷನಲ್ ಫೀಚರ್ಸ್ ಕೂಡ ಇವರು ಕೊಟ್ಟಿದ್ದಾರೆ. ಝೈಸ್ ನ ಒಂದು ಕ್ಯಾಮ್ರಾನ ಯೂಸ್ ಮಾಡಿ ಬಿಫೋರ್ ಆಗಿರ್ಬೋದು, ಆಫ್ಟರ್ ಆಗಿರ್ಬೋದು, ಇದರಲ್ಲಿ ನಮಗೆ ಎಫೆಕ್ಟ್ಸ್ ಅಂತ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಈ ಒಂದು ಝೈಸ್ ನ ಕ್ಯಾಮ್ರಾ ಒಳಗಡೆ ಕೆಳಗಡೆ ಒಂದು ಫೋಟೋ ಕ್ಲಿಕ್ ಆದ ತಕ್ಷಣ ನಮಗೆ ಇದರ ಮೇಲ್ಗಡೆ ಬರುತ್ತೆ ವಿವೋ V30 Pro ಅಂತ ಹೇಳಿ. ಹಾಗೇನೆ ಇದರಲ್ಲಿ 50mm ನ ಲೆನ್ಸ್ ಎಷ್ಟೊಳಗಡೆ ಇವರು ತೆಗೆದಿದ್ದಾರೆ ಅನ್ನೋದನ್ನು ಕೂಡ ಡೀಟೇಲ್ಸ್ ಆಗಿ ಇವರು ಒಂದು ತೋರಿಸ್ತಾ ಇದಾರೆ. ಸೊ ಎಷ್ಟೇ ನಾವು ಜೂಮ್ ಮಾಡಿದ್ರು ಕೂಡ ಇದರ ಒಂದು ಲೆನ್ಸ್ ಏನು ಬ್ರೇಕ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಇದು ಒಂದು ಬೆಸ್ಟ್ ಆಪ್ಷನ್ ವಿವೋದ ಒಂದು ಝೈಸ್ ನ ಕ್ಯಾಮ್ರಾದಲ್ಲಿ. 20x ನ ಜೂಮಿಂಗ್ ಒಂದಿಗೆ ಈ ಒಂದು ಕ್ಯಾಮ್ರಾ, ವಿಡಿಯೋ ಒಳಗಡೆ ನಮಗೆ 10x ಜೂಮಿಂಗ್ ಕೂಡ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಮೈಕ್ರೋ ಮೂವಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಈ ಒಂದು ಮೈಕ್ರೋ ಮೂವಿಯಲ್ಲಿ ನೀವು ಒಂದು ಚಿಕ್ಕದಾಗಿರುವಂತ ಮೂವಿ ಕೂಡ ಶೂಟ್ ಮಾಡಬಹುದು. ಈ ತರ ನೀವು ವಿಡಿಯೋ ಶೂಟ್ ಮಾಡಿದಾಗ ಡೇ ಬ್ಲಾಗಿಂಗ್ ಕೂಡ ಶೂಟ್ ಮಾಡಿ ಡೇ ಬ್ಲಾಗಿಂಗ್ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾದಲ್ಲಂತರೂ ಸಖತ್ತಾಗಿ ಕ್ಲಿಯರ್ ಬರುತ್ತೆ ಗುರು. ನನಗಂತರೂ ತುಂಬಾನೇ ಇಷ್ಟ ಆಯ್ತು ಈ ಒಂದು ಕ್ಯಾಮ್ರಾ. ಈ ಒಂದು ಡೇ ಬ್ಲಾಗಿಂಗ್ ತಾನೇ ನಿಮ್ಗೆ ಕ್ರಿಯೇಟ್ ಮಾಡಿ ಕೊಡ್ತಕ್ಕಂಥದ್ದು. ಮ್ಯೂಸಿಕ್ ಹಾಕಿ ಹಾಗೇನೆ ಫಾಂಟ್ಸ್ ಅಂತರೂ ಅದ್ರ ಮೇಲ್ಗಡೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಮೋರ್ ಆಪ್ಷನ್ ಒಳಗಡೆ ನಿಮ್ಗೆ ಹೋದ್ರೆ ಕ್ಯಾಮ್ರಾ ಒಳಗಡೆ ರೆಸೊಲ್ಯೂಷನ್ ಆಗಿರ್ಬೋದು, ಹಾಗೇನೆ ಪ್ಯಾನೋ, ಅಲ್ಟ್ರಾ HD ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸ್ಲೋಮೋ ಕೂಡ, ಟೈಮ್ ಲ್ಯಾಪ್ಸ್ ಕೂಡ ಇದರಲ್ಲಿರುವಂತದ್ದು, ಸೂಪರ್ ಮೂನ್ ಅಂತ ಹೇಳ್ಬಿಟ್ಟು ಇದರಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಪ್ರೋ ಲೆವೆಲ್ ಇರುವಂತ ಕ್ಯಾಮ್ರಾ ಸೆಟ್ಟಿಂಗ್ಸ್ ಕೂಡ ಈ ಒಂದು ವಿವೋ V30 Pro ಸೀರೀಸ್ ಒಳಗಡೆ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾದ ಬಗ್ಗೆ ನೋಡೋದಾದ್ರೆ ಸಖತ್ ಆಗಿ ವಿಥೌಟ್ ಎನಿ ಬ್ಲರಿಶ್ ತೋರಿಸ್ತಾ ಇದೆ. ಇದರ ಒಂದು ಎಷ್ಟು ಡೆಪ್ತ್ ಹೋದ್ರು ಕೂಡ ಪಿಕ್ಸೆಲ್ಸ್ ಅಂತರೂ ಏನು ಬ್ರೇಕ್ ಆಗ್ತಾ ಇಲ್ಲ. ಇವನ್ ನೀವು ನೋಡ್ತಾ ಇರ್ಬೋದು ಒಂದು ಸೆಕೆಂಡರಿ ಕ್ಯಾಮ್ರಾ ಒಳಗಡೆ 25mm ನ FPS ಅಲ್ಲಿ ನಾನು ಇದನ್ನು ಫೋಟೋ ಶೂಟ್ ಮಾಡಿದ್ದೀನಿ. ನೀವು ಜೂಮ್ ಇನ್ ಮಾಡಿದ್ರು ಕೂಡ ಇದರಲ್ಲಿ ಯಾವುದೇ ಕಾರಣಕ್ಕೂ ಪಿಕ್ಸೆಲ್ಸ್ ಬ್ರೇಕ್ ಆಗ್ತಾ ಇಲ್ಲ. ಮೀಡಿಯಾ ಟೆಕ್ ನ ಒಂದು ಪ್ರೊಸೆಸರ್ 8200 ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಹಾಗೇನೆ ಆಂಡ್ರಾಯ್ಡ್ ವರ್ಷನ್ ನ ಬಗ್ಗೆ ಮಾತಾಡೋದ್ರೆ ಇದರಲ್ಲಿ ಕೂಡ ಫನ್ ಟಚ್ OS ಆಂಡ್ರಾಯ್ಡ್ 14 ಸೀರೀಸ್ ಅದು ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ರ್ಯಾಮ್ ಒಳಗಡೆ ಹೋಗೋದಾದ್ರೆ ರ್ಯಾಮ್ ನಿಮ್ಗೆ ಎಕ್ಸ್ಟೆಂಡ್ ಅಂತರೂ ಮಾಡಿದಾನೆ. ಪ್ರತಿಯೊಂದು 8/128 ಅಲ್ಲೂ ಕೂಡ ರ್ಯಾಮ್ ನಿಮ್ಗೆ ಎಕ್ಸ್ಟೆಂಡ್ ಆಗುತ್ತೆ. 12/256 GB ರ್ಯಾಮ್ ಅಲ್ಲೂ ಕೂಡ ನಿಮಗೆ ಎಕ್ಸ್ಟೆಂಡೇಬಲ್ ರ್ಯಾಮ್ ಕೂಡ ಕೊಟ್ಟಿದ್ದಾನೆ. ಪ್ರೊಸೆಸರ್ ನ 3.1 GHz ನ Dimensity 8200 ಆಟೋ ಕೋರ್ ಪ್ರೊಸೆಸರ್ ಹೊಂದಿರೋ ಫೋನ್ ಇದಾಗಿರುತ್ತೆ. ಆಂಡ್ರಾಯ್ಡ್ 14 ಆಗಿರ್ಬೋದು ಬೆಸ್ಟ್ ಆಂಡ್ರಾಯ್ಡ್ ವರ್ಷನ್ ಅಂತಾನೆ ಹೇಳ್ಬೋದು. ಅಲ್ಟ್ರಾ ಗೇಮಿಂಗ್ ಮೋಡ್ ಕೂಡ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಇದರ ಒಂದು ಸ್ಕ್ರೀನ್ ನ ಬಗ್ಗೆ ಮಾತಾಡೋದಾದ್ರೆ 6.78 inches ನ AMOLED ಸ್ಕ್ರೀನ್ ಇದಾಗಿರುತ್ತೆ. 120Hz ನ ರಿಫ್ರೆಶ್ ರೇಟ್ ಒಂದಿಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಈ ಫೋನ್ ನಿಮ್ಗೆ. ಸೊ ತುಂಬಾನೇ ಸ್ಮೂತ್ ಫೀಲ್ ನೀಡುವಂತದ್ದು, ಸಖತ್ ಸಖತ್ ಬೆಣ್ಣೆ ಬೆಣ್ಣೆ ತರ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾವ್ದಾದ್ರು ಆಪ್ ಓಪನ್ ಮಾಡಿದ್ರೆ ಟಕ್ ಅಂತ ಹೇಳ್ಬಿಟ್ಟು ಸ್ಪಾಟ್ ಅಲ್ಲಿ ಓಪನ್ ಆಗ್ತಾ ಇರುವಂತದ್ದು. ವಿವೋ ದ V30 Pro ಬೆಸ್ಟ್ ಫೋನ್ ಅಂತ ಇದ್ದಾರೆ. ಸೊ ನಿಮಗೆ ಏನಂತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಇವಾಗಲೇ ಕಮೆಂಟ್ ಮಾಡಿ ಯಾವ ಒಂದು ಫೋನ್ ಬೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ನಾನು ಬರ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.